ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ಜನ ಈ ಶ್ರಮ್ ಕಾರ್ಡನ್ನು ಮಾಡಿಸಿದ್ದೀರಾ ಆದರೆ ಯಾರಿಗೂ ಸಹ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರ್ತಾಯಿಲ್ಲ ಸೊ ಈ ವಿಡಿಯೋದಲ್ಲಿ ಯಾರ್ಯಾರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರುತ್ತೆ ಯಾವಾಗಿಂದ ಬರುತ್ತೆ ಅಂತ ಅಂತೇಳಿಬಿಟ್ಟು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಹಾಗಾಗಿ ಯಾರೆಲ್ಲ ಈ ಶ್ರಮ್ ಕಾರ್ಡನ್ನು ಮಾಡಿಸಿದ್ದೀರಾ ಅಂಥವ್ರು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಈ ಶ್ರಮ್ ಕಾರ್ಡ್ ಮಾಡಿಸ್ಬೇಕು ಅಂತ ಅನ್ಕೊತಾ ಇದ್ದೀರಾ ಅಂಥವರು ಸಹ ಪೂರ್ತಿಯಾಗಿ ನೋಡಿ ಆಗ ನಿಮಗೆ ಅರ್ಥ ಆಗುತ್ತೆ ಯಾವಾಗಿಂದ ಬರುತ್ತೆ ಯಾರ್ಯಾರಿಗೆ ಬರುತ್ತೆ ಅಂತ ಅಂತೇಳ್ಬಿಟ್ಟು ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಂಥವ್ರು ಅಂತವರು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಯಾಕಪ್ಪ ಅಂತ ಅಂದರೆ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರ್ತಕ್ಕಂಥವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಈ ಸ್ಟ್ರಮ್ ಕಾರ್ಡನ್ನು ಯಾವ ವಯಸ್ಸಿನವ್ರು ಮಾಡಿಸ್ಬೋದಪ್ಪ ಅಂತ ಅಂದರೆ ಹದಿನಾರರಿಂದ ಹಿಡಿದು ಐವತ್ತೊಂಬತ್ತು ವರ್ಷ ಒಳಗಡೆ ಇರ್ತಕ್ಕಂಥವ್ರು ಈ ಸ್ಟ್ರಮ್ ಕಾರ್ಡನ್ನು ಮಾಡಿಸ್ಬೋದು ಅವರು ಗಾರೆ ಕೆಲಸ ಮಾಡ್ತಾ ಇರ್ಬೋದು ಬಡ್ಗಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಪೇಂಟರ್ ಆಗಿರ್ಬೋದು ಹೂವನ್ನ ಮಾರುವಂತವರಾಗಿರ್ಬೋದು ಮನೆ ಕೆಲಸ ಮಾಡುವಂತವರಾಗಿರ್ಬೋದು ಸಣ್ಣ ಪುಟ್ಟ ಬೀದಿ ವ್ಯಾಪಾರಿಗಳಾಗಿರ್ಬೋದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಾಗಿರ್ಬೋದು ಅಥವಾ ಹೂವಿನ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಾಗಿರ್ಬೋದು ಸ್ವಯಂ ಉದ್ಯೋಗಿಗಳಾಗಿರ್ಬೋದು ಅದೇ ರೀತಿ ವ್ಯವಸಾಯ ಮಾಡುವಂಥವ್ರಾಗಿರ್ಬೋದು ವಲಸೆ ಕಾರ್ಮಿಕರಾಗಿರ್ಬೋದು ಪಶುಗಳನ್ನು ಸಾಕುವಂಥವ್ರಾಗಿರ್ಬೋದು ರೈತರಾಗಿರ್ಬೋದು ಅದೇ ರೀತಿ ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂತವ್ರು ಕುಂಬಾರ ಕೆಲಸವನ್ನು ಮಾಡುವಂತವ್ರು ಅಗಸರಾಗಿರ್ಬೋದು ಚರ್ಮ ಹಾಗೂ ಚಪ್ಪಲಿ ಕೆಲಸವನ್ನು ಮಾಡುವಂಥವ್ರು ಆಗಿರ್ಬೋದು ಗೊಂಬೆಯನ್ನು ತಯಾರು ಮಾಡುವಂಥವ್ರು ಆಗಿರ್ಬೋದು ಅಕ್ಕಸಾಲಿಗರಾಗಿರ್ಬೋದು ಶೌರಿಕರಾಗಿರ್ಬೋದು ನಂತರ ಟೈಲರಿಂಗ್ ಕೆಲಸವನ್ನು ಮಾಡುವಂಥವ್ರಾಗಿರ್ಬೋದು ಏನು ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರ್ತೀರಾ ಅಥವಾ ಬೇರೆ ಅವ್ರ ಹತ್ರ ಹೋಗ್ಬಿಟ್ಟು ಕೆಲಸವನ್ನು ಮಾಡ್ತಾ ಇರ್ತೀರಾ ಅಂಥವ್ರು ಪ್ರತಿಯೊಬ್ಬರೂ ಸಹ ಈ ಶ್ರಮ್ ಕಾರ್ಡನ್ನು ಮಾಡಿಸ್ಬೋದು ಇನ್ನು ಯಾರು ಮಾಡಿಸ್ಬಾರ್ದಪ್ಪ ಅಂತ ಅಂದರೆ ಕೆಲಸ ನಂತರ ಇ ಎಸ್ ಎ ಪಿ ಎಫನ್ನು ತೊಗೊತಾ ಇರ್ತವ್ರು ನೋಡಿ ಅಂಥವ್ರು ಬಿಟ್ಟು ಉಳಿದಂಥವರು ಹದಿನಾರರಿಂದ ಹಿಡಿದು ಐವತ್ತೊಂಬತ್ತು ವರ್ಷ ಇರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬೋದು ಈಗಾಗಲೇ ತುಂಬ ಜನ ಈ ಶ್ರಮ್ ಕಾರ್ಡನ್ನು ಮಾಡಿಸಿದ್ರ ಈ ಶ್ರಮ್ ಕಾರ್ಡ್ ಮಾಡಿಸಿದ್ರು ಸಹ ಯಾವುದೇ ರೀತಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರ್ತಾ ಇರೋದಿಲ್ಲ ಹಾಗಾಗಿ ಈ ವಿಡಿಯೋ ಮುಖಾಂತರ ಯಾರ್ಯಾರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರುತ್ತೆ ಯಾವಾಗಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಸ್ನೇಹಿತರೆ ಬರೀ ನೀವು ಈ ಶ್ರಮ್ ಕಾರ್ಡನ್ನು ಮಾಡಿಸಿದ್ರೆ ನಿಮಗೆ ಯಾವುದೇ ರೀತಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರೋದಿಲ್ಲ ಸೊ ಈ ಒಂದು ಕೆಲಸವನ್ನು ಮಾಡಿದ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರುತ್ತೆ ಬರೀ ಈ ಶ್ರಮ್ ಕಾರ್ಡ್ ಮಾಡಿಸ್ಬಿಟ್ಟು ನೀವು ಮನೆ ಒಳಗಡೆ ಇಟ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಹಣ ಬರೋದಿಲ್ಲ ಇದು ಈ ಶ್ರಮ್ ಕಾರ್ಡ್ ಏನಪ್ಪ ಅಂತ ಅಂದರೆ ನೀವು ಯಾವೊಂದು ಕೆಲಸವನ್ನು ಮಾಡ್ತಾಯಿದ್ದೀರಾ ನಂತರ ನಿಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ ಸರ್ಕಾರದ ಹತ್ರ ಇರುತ್ತೆ ಈ ಕರೋನಾ ಮುಂತಾದ ಸಂದರ್ಭಗಳಲ್ಲಿ ನೇರವಾಗಿ ಡಿ ಪಿ ಟಿ ಮುಖಾಂತರ ನಿಮಗೆ ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಈ ಒಂದು ದತ್ತಾಂಶವನ್ನು ತಗೊಂಡಿರ್ತಾರೆ ಸೊ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರಬೇಕಾದ್ರೆ ನೀವು ಈ ಒಂದು ಕೆಲಸವನ್ನು ಮಾಡಿದಾಗ ಮಾತ್ರ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರುತ್ತೆ ಅದು ಯಾವಾಗ ಬರುತ್ತೆ ಏನು ಮಾಡಬೇಕು ಅಂತ ತಿಳಿಸ್ತೀನಿ ಸೊ ಈ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಿಮ್ಮ ಹತ್ರ ಮೂರು ಡಾಕ್ಯುಮೆಂಟ್ ಇರಬೇಕಾಗುತ್ತೆ ಅದು ಏನಪ್ಪ ಅಂತಂದರೆ ನಿಮ್ಮದೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನಂತರ ನಾಮನಿ ಅವರ ಆಧಾರ್ ಕಾರ್ಡು ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲು ಇಷ್ಟು ಮೂರು ದಾಖಲಾತಿಗಳಿದ್ರೆ ನೀವು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಯಾವುದು ಆ ಒಂದು ಯೋಜನೆ ಎಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೀವು ಕೇಳೋದಾದರೆ ಈ ಒಂದು ಯೋಜನೆಗೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ್ ಅಂತ ಅಂತಾರೆ ಇದನ್ನು ಬ್ಯಾಂಕಲ್ಲೂ ಸಹ ಮಾಡ್ತಾರೆ ಅಥವಾ ನಿಮ್ಮ ಹತ್ತಿರದ ಸೈಬರ್ ಸೆಂಟರಲ್ಲೂ ಸಹ ಮಾಡ್ತಾರೆ ಇದು ಮಾಡಿಸ್ಕೊಂಡಿದ್ದಾದ ಮೇಲೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರುತ್ತೆ ಸೊ ಇದು ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತಪ್ಪ ಅಂತ ಅಂದರೆ ಈ ಶ್ರಮ್ ಕಾರ್ಡ್ ಮಾಡಿಸ್ಕೊಂಡಂಥವ್ರು ಪ್ರಧಾನಮಂತ್ರಿ ಶ್ರಮಯೋಗಿ ಮಂದನ್ ಮಾಡಿಸ್ಕೊಂಡಾಗ ಮಾತ್ರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರೋದು ಇದು ಮಾಡಿಸ್ಬೇಕಾದ್ರೆ ನಿಮ್ಮ ವಯಸ್ಸು ಹದಿನೆಂಟರಿಂದ ಹಿಡಿದು ನಲವತ್ತು ವರ್ಷ ಒಳಗಡೆ ಇರಬೇಕಾಗುತ್ತೆ ಅಂಥವ್ರು ಮಾತ್ರ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನನ್ನು ಮಾಡಿಸ್ಕೊಳ್ಳೋಕ್ಕೆ ಆಗೋದು ಉದಾಹರಣೆಗೆ ನಿಮ್ಮ ವಯಸ್ಸು ಬಂದುಬಿಟ್ಟು ಹದಿನೆಂಟು ವರ್ಷ ಏನಾದರೂ ಆಗಿದರೆ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದ ಐವತ್ತೈದು ರೂಪಾಯಿ ಕಟ್ಟಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಐವತ್ತೈದು ರೂಪಾಯಿ ಆಗ್ತಾರೆ ನೂರ ಹತ್ತು ರೂಪಾಯಿ ಬಂದ್ಬಿಟ್ಟು ಪ್ರಧಾನಮಂತ್ರಿ ಶ್ರಮಯೋಗಿ ಮಂದ್ ಅಂತ ಒಂದು ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ ಆ ಒಂದು ಕಾರ್ಡ್ ಮಾಡೋವಾಗ ಆ ಒಂದು ಅಕೌಂಟ್ಗೆ ಜಮಾ ಇರುತ್ತೆ ಎಲ್ಲರಿಗೂ ಆಗ್ತಾ ಇರುತ್ತಪ್ಪ ಅಂತ ಅಂದರೆ ನಿಮಗೆ ಅರವತ್ತು ವರ್ಷ ಬರೋವರ್ಗು ಆ ರೀತಿ ಆಗ್ತಾ ಇರುತ್ತೆ ಅರವತ್ತು ವರ್ಷ ಆದಮೇಲೆ ಏನು ನೀವು ಕಟ್ಟಿರ್ತೀರ ಹಣ ಆ ಹಣದಿಂದಲೇ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ನಿಮಗೆ ಕೊಡ್ತಾ ಬರ್ತಾರೆ ಆಮೇಲೆ ನೀವೇನಾದರೂ ಅರವತ್ತು ವರ್ಷ ಅರವತ್ತ್ ಮೂರು ವರ್ಷದ ನಂತರ ನೀವೇನಾದರೂ ಮರಣವನ್ನು ಹೊಂದಿದ್ರೆ ನೀವು ನಾಮಿನಿ ಯಾರು ಕೊಟ್ಟಿರ್ತೀರೋ ಅವ್ರಿಗೆ ಪ್ರತಿ ತಿಂಗಳು ಒಂದು ಸಾವಿರದ ಐನೂರು ರೂಪಾಯಿ ಅವ್ರಿಗೆ ನಾಮಿನಿ ಅವ್ರಿಗೆ ಪ್ರತಿ ತಿಂಗಳು ಕೊಡ್ತಾ ಇರ್ತಾರೆ ಅದೇ ರೀತಿಯಾಗಿ ನಿಮ್ಮ ವಯಸ್ಸೇನಾದರೂ ಮೂವತ್ತು ವರ್ಷ ಆಗಿದ್ದರೆ ನೂರ ಐದು ರೂಪಾಯಿ ನಿಮ್ಮ ಅಕೌಂಟಿಂದ ಕಟ್ಟಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವರು ನೂರ ಐದು ರೂಪಾಯಿ ಆಗ್ತಾರೆ ಇನ್ನೂರ ಹತ್ತು ರೂಪಾಯಿ ಬಂದುಬಿಟ್ಟು ಪ್ರಧಾನಮಂತ್ರಿ ಶ್ರಮಯೋಗಿ ಮಂಧನ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ ಈಗ ನೀವು ಮೂವತ್ತು ವರ್ಷ ಅಂತ ಅಂದರೆ ಇನ್ನು ಮೂವತ್ತು ವರ್ಷ ನೀವು ಕಟ್ಟಬೇಕಾಗುತ್ತೆ ಅರವತ್ತು ವರ್ಷದ ನಂತರ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರುತ್ತೆ ಅದೇ ರೀತಿಯಾಗಿ ನಿಮ್ಮ ವಯಸ್ಸೇನಾದರೂ ನಲವತ್ತು ವರ್ಷ ಆಗಿದ್ದರೆ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಕಟ್ಟಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಇನ್ನೂರು ರೂಪಾಯಿ ಆಗ್ತಾರೆ ನಾನ್ನೂರು ರೂಪಾಯಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಂಧನ ಅಕೌಂಟ್ಗೆ ಜಮಾ ಇರುತ್ತೆ ಅರವತ್ತು ವರ್ಷದ ನಂತರ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರುತ್ತೆ ಅಂದರೆ ಈಗ ನಲವತ್ತು ವರ್ಷ ಆಗಿದ್ದರೆ ಇನ್ನೂ ಇಪ್ಪತ್ತು ವರ್ಷ ನೀವು ಕಟ್ಟಬೇಕಾಗುತ್ತೆ ಇದು ಕೇವಲ ಹದಿನೆಂಟರಿಂದ ನಲವತ್ತು ವರ್ಷ ಒಳಗಡೆ ಇರ್ತಕ್ಕಂಥವ್ರು ಮಾತ್ರ ಮಾಡಿಸೋದಕ್ಕೆ ಆಗೋದು ಇದು ಮಾಡಿಸಿದ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರುತ್ತೆ ಇಲ್ಲ ಅಂದ್ರೆ ಬರೀ ಶ್ರಮ್ ಕಾರ್ಡ್ ಮಾಡಿಸ್ಕೊಂಡ್ರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ